ನೀರು ಮತ್ತು ಒಳಚರಂಡಿ ವಿಚಾರದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕೈಗೊಂಡಂಥ ಕಾರ್ಯಕ್ರಮಗಳು, ಮುಂದಕ್ಕೆ ಕೈಗೊಳ್ಳಲಿರುವಂಥ ಕಾರ್ಯಕ್ರಮಗಳ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿ ಬೋಲಿಯಾರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಯನ್ನು ಆಯೋಜಿಸಲು ಕಾರಣೀಕರ್ತರಾದಂಥ, ತಮ್ಮೆಲ್ಲರನ್ನು ಈ ಸಭೆಗೆ ಆಹ್ವಾನಿಸಿದಂಥ, ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂಥ ಸನ್ಮಾನ್ಯ ರಮೇಶ್ ಶೆಟ್ಟಿಯವರು ಈ ದಿನದ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯನ್ನು ಚಂದಗಾಣಿಸಿಕೊಳ್ಳಬೇಕಾಗಿ ಶ್ರೀಯುತ ರಮೇಶ್ ಶೆಟ್ಟಿಯವರಲ್ಲಿ ಕೇಳಿಕೊಳ್ತಾ, ಸನ್ಮಾನ್ಯ ರಮೇಶ್ ಶೆಟ್ಟಿಯವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿ ಪ್ರಸ್ತುತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮೆಲ್ಲರ ಹೆಮ್ಮೆಯ ಸದಾಶಿವ ಉಳ್ಳಾಲ್ರವರನ್ನು ಕೂಡ ಪಕ್ಷದ ಪರವಾಗಿ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಮಂಗಳೂರು ದಕ್ಷಿಣ ಬ್ಲಾಕ್, ಅದೇ ರೀತಿ ಹಲವಾರು ವರ್ಷದಿಂದ ಪಕ್ಷದಲ್ಲಿ ಏನು ಜನಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಲು ಅಧಿಕಾರ ಸಿಗದಿದ್ದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ಸಣ್ಣ 20 ವರ್ಷದ ವಯಸ್ಸಿನಿಂದಲೂ ಕೂಡ ಪಕ್ಷದ ಅಲ್ಲಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಸಂಯೋಜಕರಾಗಿ ಇದೀಗಾಗಲೇ ಆಯ್ಕೆಗೊಂಡಿರುವಂಥ ನಮ್ಮೆಲ್ಲರ ಆತ್ಮೀಯರಾದಂಥ ನಮ್ಮ ಟಿ ಕೆ ಸುಧೀರ್ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಸಭೆಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಮಹಿಳಾ ಕಾಂಗ್ರೆಸ್ನಲ್ಲಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಸುರೇಖಾ ಚಂದ್ರಾಸರ್ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕುಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆಯಾಗಿ, ಪ್ರಸ್ತುತ ಗ್ರಾಮ ಪಂಚಾಯತ್ನ ಸದಸ್ಯೆಯಾಗಿ, ಪ್ರಸ್ತುತ ನಮ್ಮ ಭೂನ್ಯಾಯ ಮಂಡಳಿಯ ಸದಸ್ಯೆಯಾಗಿ ಆಯ್ಕೆಯಾಗಿರುವಂಥ ಶ್ರೀಮತಿ ಚಂಚಲಾಕ್ಷಿಯವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆಯಾಗಿ, ಪಕ್ಷದಲ್ಲಿ ಮಹಿಳೆಯರನ್ನು ಸಂಘಟಿಸಿ ಚುನಾವಣೆಯಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಶ್ರೀಮತಿ ದೇವಕಿ ಉಳ್ಳಾಲ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಈ ಇಳಿ ವಯಸ್ಸಿನಲ್ಲೂ ಕೂಡ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆಯಾಗಿರುವಂಥ ಶ್ರೀಮತಿ ಸುಹಾಸಿನಿ ಅಕ್ಕ ಅನ್ನೋರು ನಮ್ಮ ಈ ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಕಳೆದ 2 ವರ್ಷಗಳಿಂದ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಚಟುವಟಿಕೆಯಲ್ಲಿ ಬಹಳ ಬ್ಯುಸಿ ಇದ್ದರೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿರುವಂಥ ಎ ಕೆ ಅಬ್ದುಲ್ ರಹಮಾನ್ ಅವರಿದ್ದಾರೆ. ಅವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನನ್ನ ಆತ್ಮೀಯ ಮಿತ್ರ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ, ಪ್ರಸ್ತುತ ರಾಜ್ಯ ವಕ್ಫ್ ಮಂಡಳಿಯ ಸದಸ್ಯರು, ನಮಗೆಲ್ಲರೂ ನಮ್ಮ ಸಲಹೆಗಾರರಾದಂಥ ರಹಮಾನ್ ಕೋರ್ಜಾಲ್ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂದೆ ವಿವಿಧ ಗ್ರಾಮ ಸಮಿತಿಯ ಅಧ್ಯಕ್ಷರು, ವಿವಿಧ ಘಟಕಗಳ ಅಧ್ಯಕ್ಷರು, ನಗರ ಸಮಿತಿಯ ನಗರ ಸಭೆಯ ಸದಸ್ಯರುಗಳು, ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ಬೇರೆ ಬೇರೆ ಹುದ್ದೆಗಳನ್ನು ಗ್ರಾಮ ಪಂಚಾಯತ್ ಸದಸ್ಯರುಗಳು ಬೇರೆ ಬೇರೆ ಹುದ್ದೆಯನ್ನು ಹೊಂದಿರುವಂಥ ಹಲವಾರು ನಾಯಕರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಾಸ್ತಾವಿಕ ಮಾತಿನ ಮೂಲಕ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರು ಪ್ರಸ್ತಾವನೆಯನ್ನು ಮಾಡಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಗಣ್ಯರುಗಳೇ, ಅದೇ ರೀತಿ ನಮ್ಮ
ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಂತ ಪಾತ್ರೆಯಿಂದ ಒಂದು ಅರ್ಧ ಗಂಟೆ ಸಭಾಧ್ಯಕ್ಷರಂತ ಯು ಟಿ ಖಾದರ್ ಅವರ ಆದೇಶದ ಮೇರೆಗೆ ಅವರು ಸಭಾಧ್ಯಕ್ಷರಾದ ಕಾರಣ ಈ ಕ್ಷೇತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಬಹಳ ಕಷ್ಟ ಸಾಧ್ಯವಾಗಿದೆ. ಆದರೆ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 24 ಗಂಟೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆದರೆ ಮಾತ್ರ ನಾನು ನಂತರದ ಚುನಾವಣೆ ನಿಲ್ತಾನೆ ಅಂತ ಹೇಳಿಕೊಂಡು ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರ ಬಳಿ ಹೋಗಿ ನಾನು ನನಗೆ ಅದಕ್ಕೆ ಅನುದಾನವನ್ನು ಮಂಜೂರು ಮಾಡಬೇಕು, ಎಲ್ಲ ಗ್ರಾಮಗಳಿಗೆ ಕೂಡ ಅದೇ ರೀತಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಅದೇ ರೀತಿ ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ ಶಾಲೆ ಹಾಸ್ಪಿಟಲ್ ಇದಕ್ಕೆಲ್ಲರೂ ಕೂಡ 24 ಗಂಟೆ ನೀರಿನ ವ್ಯವಸ್ಥೆ ಆಗಬೇಕಂತ ಹೇಳಿಕೊಂಡು ಹಠ ಹಿಡಿದು ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಸಿ ಎಂ ಹತ್ರ ಈ ವಿಧಾನಸಭಾ ಕ್ಷೇತ್ರಕ್ಕೆ 24 ಗಂಟೆ ಕೂಡ ಕುಡಿಯುವ ನೀರು ಆಗೇ ಆಗಬೇಕು ಅಂತ ಹೇಳಿ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಭಾಷೆ ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡು ಇದ್ರೆ ಪಾಸಾಗದಿದ್ದರೆ ನಂತರ ನನಗೆ ಚುನಾವಣೆ ಇರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಹೇಳಿದ ಕಾರಣ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಅನುದಾನವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಆ ಕುಡಿಯುವ ನೀರಿನ ಅಧ್ಯಕ್ಷರು ಆದಂಥ ವಿನಯ್ ಕುಲಕರ್ಣಿ ಅವರು ಇವತ್ತು ಮಂಡಳಿ ಸಭೆಯನ್ನು ಮಂಗಳೂರಿನ ಅವರ ಕಚೇರಿಯಲ್ಲಿ ಮಾಡಿ ನಂತರ ಈ ಬ್ಲಾಕ್ ಕಾಂಗ್ರೆಸ್ ಕೂಡ ನಾನು ಭೇಟಿ ಕೊಡಬೇಕು, ನಿಮ್ಮೊಟ್ಟಿಗೆ ನನಗೆ ಮಾತಾಡಬೇಕೆಂಬ ಇದರಿಂದ ಇವತ್ತು ಇಲ್ಲಿ ಅವರು ಸಭೆಯನ್ನು ನಡೆಸಲಿಕ್ಕೆ ಹೇಳಿದ್ದಾರೆ. ಅದೇ ಪ್ರಕಾರ ಈ ಸಭೆಯನ್ನು ನಾವು ನಡೆಸಿದ್ದೇವೆ, ಬಂದಂಥ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದಲ್ಲದೆ ಅವರು ಅನೇಕ ಇಲ್ಲಿಯ ದೇವಸ್ಥಾನ ಕೂಡ ದರ್ಗಾ ದೇವಸ್ಥಾನ ಚರ್ಚ್ ಕೂಡ ಭೇಟಿ ಕೊಟ್ಟು ಹೋಗ್ತಾನೆ ಅಂತೇಳಿ ಹೇಳಿದ್ದಾರೆ. ಅದ ಪ್ರಕಾರ ಅವರ ಸಂಜೆ ಅವರ ಹರಕೆಯ ಕೋಲ ಕೂಡ ನಮ್ಮಲ್ಲಿದೆ. ಈಗ ಹರಕೆಯ ಕೋಲಕ್ಕೆ ಕೂಡ ತಾವೆಲ್ಲರೂ ಕೂಡ 6:30 ಗಂಟೆಗೆ ಭಾಗವಹಿಸಬೇಕು. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅನೇಕ ಯೋಜನೆಗಳನ್ನು ಕೂಡ ಹಾಕಿದ್ದಾರೆ. ಮತ್ತು ನಾನು KPCCಗೆ ಸಭೆಗೆ ಭಾಗವಹಿಸಿದ್ದೆ. ಭಾಗವಹಿಸಿದಾಗ ವಿನಯ ಕುಲಕರ್ಣಿ ಕೂಡ ಅವರು ಈ ಒಂದು ರಾಜ್ಯದ ಒಬ್ಬರು ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದರು. ಅವತ್ತು ಅವರು ಹೇಳಿದ್ದಾರೆ, ಯಾಕಂತ ಹೇಳಿದರೆ ಒಂದು ಬ್ಲಾಕ್ ಮಟ್ಟದ ಸಭೆ ಆಗುವಾಗ ಸರ್ಕಾರದಿಂದ ನೇಮಕಾತಿಗೊಂಡವರು ಕಡ್ಡಾಯವಾಗಿ ಹಾಜರಾಗಲೇಬೇಕು. ಅದೇ ರೀತಿ GCC ಅವರು ಕರೆದಂಥ ಅನೇಕ ಮುಷ್ಕರಗಳಿರ್ತದೆ, ಕೇಂದ್ರ ಸರ್ಕಾರದ ವಿರುದ್ಧ ಮುಷ್ಕರಗಳಿರ್ತದೆ, ಆ ಸಭೆ ಕೂಡ ಕಡ್ಡಾಯವಾಗಿ ಭಾಗವಹಿಸಬೇಕು. ನಂತರ ರಾಜ್ಯದಲ್ಲಿ ಕೂಡ KPCC ವತಿಯಿಂದ ನಡೆಯುತ್ತಿದ್ದ ಅನೇಕ ಮುಷ್ಕರ ಸಭೆಗಳಿಗೆ ಕಡ್ಡಾಯವಾಗಿ ಭಾಗವಹಿಸಬೇಕೆಂತೇಳಿ ಆದೇಶವನ್ನು ನೀಡಿದ್ದಾರೆ. ಮೊನ್ನೆ ಕೂಡ KPCC ವತಿಯಿಂದ ಬೆಂಗಳೂರಲ್ಲಿ ಕಾರ್ಕಳದ ಪರಶುರಾಮ ಡೀಮ್ ಪಾರ್ಕ್ನ ಬಗ್ಗೆ ಮುಷ್ಕರವನ್ನು ಇಟ್ಕೊಂಡಿದ್ದರು, ಆದೇಶ ಕೂಡ ಮಾಡಿದ್ದರು. ಅವತ್ತು ಯಾರೆಲ್ಲ ಹೋಗಿದ್ದಾರೆ ಮತ್ತು ಯಾರು ಬರಲಿಲ್ಲ, ನನಗೊಂದು ಆದೇಶ ಬಂದಿದೆ ತಿಳಿಸ್ಬೇಕಂತೇಳಿ. ಬ್ಲಾಕ್ ಕಾಂಗ್ರೆಸ್ನಲ್ಲಿ ನೀರು ಮತ್ತು ಒಳಚರಂಡಿ ವಿಚಾರದಲ್ಲಿ ಒಂದು ಸಭೆಯನ್ನು ಆಯೋಜಿಸಬೇಕು ಎಂಬಂತಹ ಒಂದು ಮಾರ್ಗದರ್ಶನವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರಿಗೆ ನೀಡಿದಂತಹ ಸಂದರ್ಭದಲ್ಲಿ ಶ್ರೀಯುತ ಬ್ಲಾಕಿನ ಅಧ್ಯಕ್ಷರು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳನ್ನು ಪಕ್ಷದ ಮುಖಂಡರುಗಳನ್ನು ಈ ಸಭೆಗೆ ಸೇರಿಕೊಂಡು ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ಪ್ರಸ್ತುತ ಧಾರವಾಡ ಜಿಲ್ಲೆಯ ಧಾರವಾಡ ಕ್ಷೇತ್ರದ ಶಾಸಕರು ಕರ್ನಾಟಕ ನೀರು ಮತ್ತು ಒಳಚರಂಡಿ ವಿಭಾಗದ ನಿಗಮದ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ವಿನಯ್ ಕುಲಕರ್ಣಿ ಎಂಬ ಒಂದು ಬಿರುದನ್ನೇ ಹೆಸರನ್ನೇ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣ ಮಾಡಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ಈ ಭಾಗದ ಸನ್ಮಾನ್ಯ ಶಾಸಕರಾದಂತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತ ಯು ಟಿ ಖಾದರ್ ಅವರ ಆದೇಶದಂತೆ ಈ ದಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಭಾಗಗಳಿಗೆ ಸಂದರ್ಶಿಸಿ ಮಂಗಳೂರಿನಲ್ಲೂ ಕೂಡ ಪ್ರಸ್ತುತ ಒಂದು ಸಭೆಯನ್ನು
ನಿರ್ವಹಿಸಿಕೊಂಡು ಇದೀಗ ಉಳ್ಳಾಲದ ಬೇರೆ ಬೇರೆ ಭಾಗಕ್ಕೆ ಭೇಟಿಯನ್ನು ನೀಡಿಕೊಂಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಗೆ ತಾವು ಬಂದಿದ್ದೀವಿ. ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ತಮ್ಮೆಲ್ಲರನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ, ಎಲ್ಲ ಕಾರ್ಯಕರ್ತರ ಪರವಾಗಿ, ವಿವಿಧ ಘಟಕಗಳ ಅಧ್ಯಕ್ಷರ ಪರವಾಗಿ ಮತ್ತು ಎಲ್ಲರ ಪರವಾಗಿ ತಮ್ಮನ್ನು ಈ ಒಂದು ಸಭೆಗೆ ನಾನು ಆಧಾರ ಪರವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಶಾಲು ಹೊದಿಸಿ ಹೂವು ನೀಡುವ ಮೂಲಕ ನಮ್ಮ ಮೂಡಾದ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾಲ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರುಗಳು, ಅದೇ ರೀತಿ ಪಂಚಾಯತ್ ಸದಸ್ಯರುಗಳು, ನಗರಸಭೆ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ. ಆದ್ದರಿಂದ ಇವತ್ತು ಕೂಡ ಈ ನಮ್ಮ ಇವರಿಗೆ ಉಳ್ಳಾಲ ನಗರಸಭೆ, ಪುರಸಭೆ ಸೋಮೇಶ್ವರ ಪುರಸಭೆ, ಅದೇ ರೀತಿ ಕೋಟೆಕರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರಿನ ಹಾಗೂ ಒಳಚರಂಡಿ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದರಿಂದ ಹೆಚ್ಚಿನ ಸದಸ್ಯರು ಕೂಡ ಈ ಸಭೆಗೆ ಭಾಗವಹಿಸಬೇಕಾಗುತ್ತೆ. ಕೂಡ ನೀರು ಕೊಡುವಂಥ ಈ ಒಂದು ವ್ಯವಸ್ಥೆ ಕೂಡ ಇವರೇ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಶಾಸಕರು ಅವರ ಕನಸಿನ ಒಂದು ಆಶೆ, ಯಾಕಂದರೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ 24 ಗಂಟೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ 24 ಗಂಟೆ ನೀರಿದೆ, ಅದೇ ರೀತಿ ನನ್ನ ಕ್ಷೇತ್ರದಲ್ಲಿ ಕೂಡ ಜನರಿಗೆ 24 ಗಂಟೆ ಕುಡಿಯುವ ನೀರು ಕೊಡಲೇಬೇಕೆಂಬ ಹಠದಿಂದ ಅವರು ಮಂಜೂರಾತಿ ಮಾಡಿದ್ದಾರೆ. ಆದರೆ ಅಧ್ಯಕ್ಷರು ಕೂಡ ನಮ್ಮ ವಿಧಾಯಕರಲ್ಲೇ ಆಗಿದ್ದಾರೆ. ಆದ್ದರಿಂದ ನಾವು ಅವರನ್ನು ನಮ್ಮ ಈ ಬ್ಲಾಕ್ಗೆ ಬರುವಾಗ ಆದ್ದರಿಂದ ನಾವೆಲ್ಲ ಸ್ವಾಗತ ಮಾಡಿಕೊಂಡಿದ್ದೇವೆ. ನಾನು ನನ್ನ ಟೈಮನ್ನು ಜಾಸ್ತಿ ವ್ಯಯ ಮಾಡುವುದಿಲ್ಲ. ಮುಂದಿನ ವಿಚಾರವನ್ನು ಸದಾಶಿವ ಉಳ್ಳಾಲರವರು, ಪ್ರಸ್ತುತ ಶಾಸಕರು, ಕರ್ನಾಟಕ TUWS ಬೋರ್ಡಿನ ಚೇರ್ಮನ್ರು, ಪಕ್ಷದ ನಾಯಕರಾದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬರೇ, ಅದೇ ರೀತಿ ಈ ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಸಂಯೋಜಕರಾದಂಥ ಸಂಘಟನೆಯಾದಂಥ TK ಸುಧೀರ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ, ಎಲ್ಲ ಘಟಕದ ಅಧ್ಯಕ್ಷರುಗಳೇ, ಪುರಸಭೆಯ ನಗರಸಭೆ ಸದಸ್ಯರುಗಳೇ, ಪಕ್ಷದ ಕಾರ್ಯಕರ್ತರುಗಳೇ, ಭಾಳ ಸಂತೋಷ ಆಗ್ತಾ ಇದೆ. ವಿನಯ್ ಕುಲಕರ್ಣಿಯವರು ಉಳ್ಳಾಲ ಕ್ಷೇತ್ರಕ್ಕೆ ಬಂದಿದ್ದಾರೆ. ಉಳ್ಳಾಲ ಕ್ಷೇತ್ರದ ನಾನಾ ಭಾಗಗಳಿಗೆ ಭೇಟಿ ಕೊಟ್ಟು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಕಚೇರಿಗೆ ಬರುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಈ ಒಂದು ಪದ್ಧತಿ ಇತ್ತು. ಯಾವುದೇ ಮಂತ್ರಿಗಳಾಗಲಿ, ಯಾವುದೇ ಬೋರ್ಡ್ ಚೇರ್ಮನ್ಗಳಾಗಲಿ, ಯಾರಾದರೂ ಯಾವ್ಯಾವ ಜಿಲ್ಲೆಗೆ ಹೋಗ್ತಾರೋ ಆ ಜಿಲ್ಲಾ ಸಮಿತಿಯಲ್ಲಿ ಬರತಕ್ಕಂಥ ಪಕ್ಷದ ಕಚೇರಿಗಳಿಗೆ ಕಡ್ಡಾಯವಾಗಿ ಭೇಟಿ ಕೊಡಬೇಕೆಂಬ ಆದೇಶ ಈ ಹಿಂದೆ ಕೂಡ ಇತ್ತು. ಆದರೆ ಇವತ್ತು ನಮ್ಮ ಬ್ಲಾಕಿಗೆ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು ಆಗಮಿಸಿದ್ದಾರೆ. ಸಮಸ್ತ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಕೂಡ ಅವರು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಒಬ್ಬ ಪಕ್ಷದ ಕಾರ್ಯಕರ್ತನಾಗಿದ್ದುಕೊಂಡು ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸ್ಬೋದು, ಜನರಿಗೆ ಯಾವ ರೀತಿ ಸ್ಪಂದಿಸ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಂಥ ಒಬ್ಬ ಉತ್ತಮ ನಾಯಕರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಕುಲಕರ್ಣಿ ಅವರು, ನಾನು ಅವರ ಹೆಸರನ್ನು ಭಾಳ ಕೇಳಿದ್ದೇನೆ. ಅವರ ಬಗ್ಗೆ ಪರ್ಸನಲ್ ಆಗಿ ಮಾತಾಡಿ ಅಷ್ಟೊಂದು ಇದು ಇಲ್ಲದಿದ್ದರೂ ಕೂಡ ನನ್ನ ರಾಜಕೀಯ ಜೀವನದಲ್ಲಿ 47 ವರ್ಷಗಳಿಂದ ಪಕ್ಷದ ಕಾರ್ಯಕರ್ತನಾಗಿ ದುಡಿದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ತಾಳ್ಮೆ ಇದ್ದವನಿಗೆ ಒಂದಲ್ಲೊಂದು ದಿವಸ ಒಂದು ಅವಕಾಶ ಮಾಡಿಕೊಡ್ತದೆ ಅಂತ ಆ ಈ ಒಂದು ಸಂದರ್ಭದಲ್ಲಿ ಅದನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತಾಯಿದ್ದೇನೆ. ನಾವೆಲ್ಲ ಕಾರ್ಯಕರ್ತರು ಕೂಡ ತಮಗೆ ಒಂದಲ್ಲ ಒಂದು ದಿವಸ ಒಂದೊಂದು ಅವಕಾಶ ಆಗ್ತದೆ, ನಾವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಭಾಗದಲ್ಲಿ ಮತ್ತಷ್ಟು ಈಗಾಗಲೇ ನಾವು ಸನ್ಮಾನ್ಯ UT ಖಾದರ್ ಅವರ ನೇತೃತ್ವದಲ್ಲಿ ಈ ಭಾಗದ ಶಾಸಕರಾಗಿ, ಮಂತ್ರಿಗಳಾಗಿ, ಪ್ರಸ್ತುತ ವಿಧಾನಸಭೆ ಸ್ಪೀಕರಾಗಿ ಉತ್ತಮ ಕೆಲಸ ನಿರ್ವಹಿಸಿಕೊಂಡು ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಪಟ್ಟಂಥ ಒಬ್ಬ ಉತ್ತಮ ಶಾಸಕರಿದ್ದರೆ ಅದು ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತ ಹೇಳಲಿಕ್ಕೆ ಹೆಮ್ಮೆಪಟ್ಟು ಮುಂದಿನ ದಿನಗಳಲ್ಲಿ ಕೂಡ ಅವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಬಲಿಷ್ಠಗೊಳ್ಳಿ, ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಲ್ಲಿ ಪ್ರಯತ್ನ ಪಡೋಣ, ಸಂಘಟನೆಗೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಕೆಲಸ ಮಾಡೋಣ, ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತ ಬರಲಿ, ನಮ್ಮೆಲ್ಲರ ಒಟ್ಟಿಗೆಯಾಗಿ ಸೇರೋಣ ಅಂತ ಹೇಳಿಕೊಂಡು ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಖಂಡಿತವಾಗಿ ಭಾಗವಹಿಸಬೇಕಿತ್ತು. ಅವರು ಸ್ಪೀಕರ್ ಆಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ, ಅವರು ರಾಜಕೀಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಅವರ ಎಲ್ಲ
ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರ ಸಹಾಯಹಸ್ತ ಇದೇ ಇದೆ. ಅವರ ಆದೇಶದಂತೆ ನಾವಿಲ್ಲೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದರೂ ಮುಂದಿನ ದಿನದಲ್ಲಿ ಮತ್ತಷ್ಟು ಒಳ್ಳೆಯ ಕೆಲಸ ಮಾಡುವಂಥ ಅವಕಾಶ ಆಗಲಿ. ನಮಗೆ ಈ ಕ್ಷೇತ್ರದ ಜನಕ್ಕೆ ಶಾಶ್ವತವಾಗಿ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಂಥ ಸನ್ಮಾನ್ಯ ವಿನಯ ಕುಲಕರ್ಣಿಯವರನ್ನು ಮತ್ತೊಮ್ಮೆ ನಾನು ಎಲ್ಲ ಸಮಸ್ತ ಪಕ್ಷದ ಕಾರ್ಯಕರ್ತರು ಮತ್ತು ನಾಗರಿಕರ ಪರವಾಗಿ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜಯ ಹಿಂದ್. ಸನ್ಮಾನ್ಯ ನಮ್ಮ ತಾಲೂಕು ಜಿಲ್ಲೆಯ ಇಂಪ್ಲಿಮೆಂಟೇಷನ್ ಸಮಿತಿಯ ಉಪಾಧ್ಯಕ್ಷರಾದಂಥ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಸುರೇಖಾ ಚಂದ್ರಾಸರವರು ಮೊದಲು ಜಿಲ್ಲಾ ಕಾಂಗ್ರೆಸ್ಸಿನ ಸಂಯೋಜಕರಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಗೆ ನೇಮಿಸಲ್ಪಟ್ಟಂಥ ನಮ್ಮೊಂದಿಗೆ ಕೆಲವು ಸಮಯ ವರ್ಷಗಳಿಂದ ನಮ್ಮೊಂದಿಗೆ ಉಳ್ಳಾಲ ಬ್ಲಾಕಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂಥ ಸನ್ಮಾನ್ಯ ಟಿ ಕೆ ಸುಧೀರ್ ಅವರು ನಮ್ಮನ್ನು ಉದ್ದೇಶಿಸಿ ಇಂದಿನ ಸಭೆಯ ಕೇಂದ್ರ ಬಿಂದು KPCC ಕಾರ್ಯಾಧ್ಯಕ್ಷರು, ಮಾಜಿ ಮಂತ್ರಿಗಳು, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಬೋರ್ಡ್ನ ಅಧ್ಯಕ್ಷರಾಗಿರುವ ಸನ್ಮಾನ್ಯ ವಿನಯ ಕುಲಕರ್ಣಿಯವರೇ, ಬ್ಲಾಕಿನ ಅಧ್ಯಕ್ಷರಾದ ಸನ್ಮಾನ್ಯ ರಮೇಶ್ ಶೆಟ್ಟಿಯವರೇ, ಮೂಡ ಅಧ್ಯಕ್ಷರಾದ ಸನ್ಮಾನ್ಯ ಸದಸ್ಯ ಉಳ್ಳಲ್ಲವರೇ, ಗ್ಯಾರಂಟಿ ಕಮಿಟಿಯ ಉಪಾಧ್ಯಕ್ಷರಾದ ಸುರೇಖರವರೇ, ರೇಮಾನ್ರವರೇ, ಇಲ್ಲಿರುವಂಥ ಎಲ್ಲ ಪಕ್ಷದ ಹಿರಿಯ ನಾಯಕರುಗಳೇ, ಪದಾಧಿಕಾರಿಗಳೇ, ಬಂಧುಗಳೇ, ಬಹಳ ಸಂತೋಷದ ದಿನ. ನಮ್ಮ ಪಕ್ಷದ ವಾಡಿಕೆಯಂತೆ ಇವತ್ತು KPCC ಕಾರ್ಯಾಧ್ಯಕ್ಷರಾಗಿ ಮಂಗಳೂರು ಜಿಲ್ಲೆಗೆ ಪ್ರಥಮ ಬಾರಿಗೆ ಬಂದಿದ್ದೀರಿ ಸರ್. ಅದೂ ಅಲ್ಲದೆ ವಾಡಿಕೆಯಂತೆ ಪಕ್ಷದ ಕಚೇರಿಗೆ ತಾವು ಬಹಳ ಒಂದು ಪ್ರೀತಿಯಿಂದ ಬಂದು ಕಾರ್ಯಕರ್ತರನ್ನು ಕಂಡು ಹೋಗುವ ಒಂದು ಆಶಯನ್ನು ಇಟ್ಟುಕೊಂಡು ತಾವು ಬಂದಿದ್ದೀರಿ. ತಮಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಉಳ್ಳಾಲ ಕಾಂಗ್ರೆಸ್ ವತಿಯಿಂದ ನಾನು ತುಂಬಲದೇದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ತಮ್ಮ ಹೆಸರನ್ನು ತಾವು ಹಲವಾರು ವರ್ಷಗಳಿಂದ ನಾವು ಕೇಳಿದ್ದೇವೆ. ತಾವು ಯುವ ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ಮಾಡಿಕೊಂಡು ತದನಂತರ ಧಾರವಾಡ ಜಿಲ್ಲೆಯ ಒಂದು ಶಾಸಕರಾಗಿ, ಮಾಜಿ ಮಂತ್ರಿಗಳಾಗಿ ತಾವು ಆಗಾಗ ಮಂಗಳೂರಿಗೆ ಒಂದು ಕಾರ್ಯಕ್ರಮವನ್ನು ತಾವು ಒಂದು ಹಿಂದಿನ ಸಂದರ್ಭ ನಾವು ನೋಡಿದ್ದೇವೆ ಸರ್. ಆದರೆ ಈ ಸಾರಿ ತಾವು ನಿಗಮಾಧ್ಯಕ್ಷರಾಗಿ ಈಗಾಗಲೇ ಬೆಳಿಗ್ಗೆ ಮಂಗಳೂರಿಗೆ ಬಂದು ಆ ಇಲಾಖೆಯ ಒಂದು ಮೀಟಿಂಗನ್ನು ಮಾಡಿದ್ದೀರಿ ಸರ್. ನಮಗೆ ಬಹಳಷ್ಟು ಕೆಲವೊಂದು ಗ್ರಾಮಗಳಿಗೆ ನೀರಿನ ಕೊರತೆ ಇದೆ. ಅದೂ ಅಲ್ಲದೆ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಶಾಸಕರ ಒಂದು ಬೇಡಿಕೆಯಂತೆ ಒಂದು ಕನಸಿನ ಕೂಸು ಶಾಸಕರು, ಯಾಕಂದರೆ 24x7 ಈ ಒಂದು ನೀರಿನ ಸರಬರಾಜನ್ನು ಉಳ್ಳಾಲ ಕ್ಷೇತ್ರದ ಅದೂ ಅಲ್ಲದೆ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ತಾವು ನೆರವೇರಿಸಿಕೊಳ್ಳಬೇಕೆಂದು ಹೇಳುತ್ತಾ ಸರ್, ತಮಗೆ ಮಗದೊಮ್ಮೆ ನಾನು ತಮ್ಮೆಲ್ಲರ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿ. ಸನ್ಮಾನ್ಯ ವಿನಯ ಕುಲಕರ್ಣಿ ಸರ್ ಅವರೇ, ನಮ್ಮ ಈ ಬ್ಲಾಕ್ನಲ್ಲಿ ಇದೊಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಉತ್ತಮ ಅವಕಾಶ. ಯಾಕಂತ ಹೇಳಿದರೆ ಯಾವುದೇ ಮಂತ್ರಿಗಳು ಮಂಗಳೂರಿಗೆ ಬಂದರೆ ಅಲ್ಲಿಂದ DCC ಕಚೇರಿಗೆ ಬಂದು ಹೋಗುವ ವಾಡಿ ಇಲ್ಲಿ ಕಾರ್ಯಕರ್ತರನ್ನು ಬೆರೆಯುವುದಿಲ್ಲ, ಕಾರ್ಯಕರ್ತರನ್ನು ಒಂದು ಸಂವಾದ ಅಂತೇಳಿ ಇಟ್ಟುಕೊಳ್ಳುವುದಿಲ್ಲ. ಇದು ಹೀಗೆ ಇಟ್ಟರೆ ಒಂದು ಪಕ್ಷಕ್ಕೆ ಒಂದು ಬಲ ಬರ್ತದೆ, ಪಕ್ಷಕ್ಕೆ ಒಂದು ಚೈತನ್ಯ ಬರ್ತದೆ, ಪಕ್ಷಕ್ಕೆ ಒಂದು ಉತ್ಸಾಹ ಬರ್ತದೆ, ಪಕ್ಷಕ್ಕೆ ಒಂದು ಪ್ರೋತ್ಸಾಹ ಬರ್ತದೆ, ಪಕ್ಷಕ್ಕೆ ಒಂದು ಸಂಘಟನಾತ್ಮಕ ಚತುರತೆ ಬರ್ತದೆ. ಐ ಆಮ್ ವಾರ್ಮ್ಲಿ ವೆಲ್ಕಮ್ ಟು ವಿಸಿಟ್ ಟು ಅವರ್ ಉಳ್ಳಾಲ ಬ್ಲಾಕ್ ಆಫೀಸ್. ವಾಟ್ ಐ ಆಮ್ ರಿಕ್ವೆಸ್ಟೆಡ್ ಯು ಸರ್, ಟುಡೇ ಮಾರ್ನಿಂಗ್ ಐ ಆಮ್ ಕನ್ಸಲ್ಟೆಡ್ ದಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಇನ್ ಹೋಲ್ ಇನ್ ಉಲ್ಲಾಲ್ ಅಬೌಟ್ 200 crores ಆಫ್ ರುಪೀಸ್ ಸಮಗ್ರ ಕುಡಿಯುವ ನೀರಿನ ಅಭಿವೃದ್ಧಿ ಯೋಜನೆ ಅಕಾರ್ಡಿಂಗ್ ಟು ಅವರ್ ಮಿನಿಸ್ಟರ್ ಸಭಾಧ್ಯಕ್ಷ UT ಖಾದರ್ ಸರ್ ಆ್ಯಂಡ್ ಸಿದ್ದರಾಮಯ್ಯ ಸರ್ ಆಲ್ಸೋ ಇನಾಗ್ರೇಟೆಡ್ ಒನ್ಸ್ ಅಪೋನ್ ಎ ಟೈಮ್ ಇನ್ ಹರೇಕಲಾ ವಿಲೇಜ್. ಯು ನೋ ಆಲ್ವೇಸ್ ಬಟ್ ಯು ಆರ್ ಆಲ್ಸೋ ದ ಒನ್ ಆಫ್ ದ ಇಂಪಾರ್ಟೆಂಟ್ ಚೇರ್ಮನ್. ಯು ಡಿಸ್ಕಸ್ಡ್ ಹಲವರ್ ಸೆವರಲ್ ಪ್ರಾಬ್ಲಮ್ಸ್. ವಾಟ್ ಈಸ್ ಮೈ ಪ್ರಾಬ್ಲಮ್ ಈಸ್ ಐ ದ ಕೌನ್ಸಿಲರ್ ಆಫ್ ಉಳ್ಳಾಲ ನಗರಸಭೆ. ಉಳ್ಳಾಲ ನಗರಸಭೆಗೆ 197 crore rupees ಸಮಗ್ರ ಕುಡಿಯುವ ನೀರಿನ ಅಭಿವೃದ್ಧಿ ಯೋಜನೆ ನಮ್ಮೆಲ್ಲರ ಕನಸಿನ ಕೂಸದು. ನಮಗೆ ಇದುವರೆಗೂ ಶುದ್ಧ ನೀರು ಅಂತೇಳಿ ಬಂದು ತಲುಪಿಲ್ಲ ಸರ್. ಆದರೆ ಅದರ ಸಾಧಾರಣ 95% ಕೆಲಸ ಈಗ ಮುಗಿದಿದೆ. ಹಲವಾರು ಗ್ರಾಮ ಪಂಚಾಯತ್ಗಳಲ್ಲಿ ಅಳವಡಿಸಿಕೊಂಡು ಬರ್ತಾರೆ. ಈಗ ಉಳ್ಳಾಲ ನಗರಸಭೆಯ ಒಳಗೆ 40 crore rupees ಒಂದು ಡಿಸ್ಟ್ರಿಬ್ಯೂಷನ್ ಲೈನ್ ಆಗಬೇಕು, ಡಿಸ್ಟ್ರಿಬ್ಯೂಷನ್ ಲೈನ್ ಇಂಟರ್ನಲ್, ಅದನ್ನು ಕನೆಕ್ಟ್ ಮಾಡಲಿಕ್ಕೆ ಅದನ್ನು ಒಂದು ತಮ್ಮ ಗಮನದಲ್ಲಿ ಇಟ್ಟು ಅದನ್ನು ಒಂದು ಎಲ್ಲರಿಗೂ ಮಾಡಿದರೆ ನಮ್ಮ UT ಖಾದರ್ನವರ ಕನಸು, ಕರ್ನಾಟಕ ಸರ್ಕಾರದ ಕನಸು, ನಮ್ಮೆಲ್ಲರ ಕನಸು, ಕಾಂಗ್ರೆಸ್ ಕೊಟ್ಟ ಒಂದು ಕೊಟ್ಟ ಕೊಡುಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂದು ನಮ್ಮ ಈ ಬ್ಲಾಕ್ ಅಂತ ಹೇಳಿದ್ರೆ ಇದು ಚಿನ್ನದಂತಹ ಬ್ಲಾಕ್. ಯಾಕಂತ ಹೇಳಿದರೆ ಇಡೀ ದಕ್ಷಿಣ ಕನ್ನಡ ಸೋತರು ಕೂಡ ಕಾಂಗ್ರೆಸ್ಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರೆ ಅದು ಉಳ್ಳಾಲ ಬ್ಲಾಕ್. ಸನ್ಮಾನ್ಯ BM ಎದ್ದಿನಪ್ಪನವರಂಥ ಐಕ್ಯಗಾನದ ಕವಿಯನ್ನು ಕಲಿಸಿದ್ದರೆ ಅದು ಉಳ್ಳಾಲ ಬ್ಲಾಕ್. ಸನ್ಮಾನ್ಯ UT ಖಾದರ್ರವರ ತಂದೆ ವಿಧಾನಸಭೆಯಲ್ಲಿ ಗರ್ಜಿಸಿದ್ದರೆ ಅದು ಕಲಿಸಿದ್ದು ಉಳ್ಳಾಲ ಬ್ಲಾಕ್. ನಮ್ಮ UT ಖಾದರ್ರವರು
ಎಂಎಲ್ಎ ಆಗಿ, ಶಾಸಕರಾಗಿ, ಹಲವಾರು ಮಂತ್ರಿಗಳಾಗಿ, ಇವತ್ತು ಸಭಾಧ್ಯಕ್ಷರಾಗಿ ಎಲ್ಲರನ್ನು ಬಿಜೆಪಿಯವರಿಗೆ ಮೊನ್ನೆ ಹುಲಿ ಹಾಗೆ ನಿಂತು ಅವಕಾಶ ಮಾಡಿ ಕೊಡದಂತಹ ಒಬ್ಬ ಸಭಾಧ್ಯಕ್ಷ ಇದ್ದರೆ ಯು ಟಿ ಖಾದರ್ ಸರ್ ಅವರು. ಮೊನ್ನೆ ಯು ಟಿ ಖಾದರ್ ಸರ್ ಅವರು ಒಂದು ಎತ್ತಿದಂತಹ ಒಂದು ಪ್ರಶ್ನೆ ವಿಧಾನಸಭೆಯಲ್ಲಿ, ಒಬ್ಬಡಿಗೆ ಅಲ್ಲಿ ಒಂದು 5-star ಮಾಲಿಗೆ ಎಂಟ್ರಿಯನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ ಒಬ್ಬ ರೈತನ ಮಗಳಿಗೆ. ಆ ರೈತನ ಮಗಳಿಗೆ ವಿಧಾನಸಭೆಯ ಒಳಗೆ ಬಿಡದಕ್ಕಾಗಿ ಇಡೀ ವಿಧಾನಸಭೆಯಲ್ಲಿ ಆ ಮಾಲಿಗೆ ಬೀಗ ಹಾಕಿಸಿದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಯು ಟಿ ಖಾದರ್ಸ್ ಅವರು. ನಾವು ಸದನದ ವಿಶ್ಲೇಷಣೆಯನ್ನ ನೋಡಬೇಕು. ಆದ್ದರಿಂದ ತಮಗೆ ಮಗದೊಮ್ಮೆ ಮತ್ತೊಮ್ಮೆ ಸ್ವಾಗತಿಸಿ, ಕವಿ ಬಿ ಎಂ ಇವತ್ತು ಕಾರ್ಗಿಲ್ಲ ವಿಜಯದ ದಿವಸವನ್ನು ಅವರನ್ನು ಕೂಡ ಸ್ಮರಿಸಿ, ಇವತ್ತು ಐಕ್ಯದ ಅಮೃತದ ರಸಕ್ಕೆ ಜೀವ ಜೀವದ ಬೆಸುಗೆ ಕೂಡಿ ಬರಲು ನಮ್ಮೊಳಗೆ 14 ಲೋಕವನು ಸಪ್ತ ಸಾಗರವನು ಗೆದ್ದು ದಾಟುವ ವೇಗ ಉಂಟು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ತಂತ್ರ, ಐಕ್ಯದಿಂದಲೇ ಸ್ವಾತಂತ್ರ್ಯ, ಐಕ್ಯಗಾಲದಿ ರಾಷ್ಟ್ರ ಕೇಳುತ್ತಿರಲಿ. ಹಿಂದೂಗಳೇ, ಮುಸ್ಲಿಮರೇ, ಕ್ರಿಶ್ಚಿಯನರೇ, ಸಿಖ್ಖರೇ, ಪಾರ್ಸಿಗಳೇ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ. ಎದೆಯರಳಲಿ ಎರೆಯರಲಿ, ಎದೆಯರಳಲಿ ಎದೆಯರಳಲಿ. ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷಕ್ಕೆ ಜಿಂದಾಬಾದ್, ನಮ್ಮ ನಾಯಕರಿಗೆ ಜಿಂದಾಬಾದ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮೈ ಡಿಯರ್ ಪ್ರೆಸಿಡೆಂಟ್ ಗಿವಿಂಗ್ ಎ ಆಪರ್ಚುನಿಟಿ ಟು ಮೀ. ಉಳ್ಳಾಳ ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷ ರಶೀದ್ ಕೋಟ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಚಂದ್ರಿಕಾ ರೈ ಅವರನ್ನು, ಅದೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷ ದೀಪಕ್ ಪಿಲಾರ್ ಅವರನ್ನು, ಕಿಸಾನ್ ಘಟಕದ ಅಧ್ಯಕ್ಷರಂತ ಪುರುಷೋತ್ತಮ್ ಶೆಟ್ಟಿರವರನ್ನು, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು, ನಮಗೆಲ್ಲರಿಗೂ ಕೂಡ ಸಹಕಾರವನ್ನು ನೀಡುವವರು, ಇಡೀ ಎಲ್ಲರನ್ನು ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ನೋಡಿದಂಥ ಪ್ರಕಾಶ್ ಕುಂಪಲ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಹೇಳಿದ ಆಸ್ತಿ ಯಾಕಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮವನ್ನು ಮಾಡುವ ಕೂಡ ಪ್ರಕಾಶ್ ಕುಂಪಲ್ ಅವರ ಇದು ಇದ್ದೇ ಇರ್ತದೆ. ಅವರಿಗೆ ನಮ್ಮ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಬಹಳ ಪ್ರೀತಿ. ಅದರಿಂದ ನಾವು ಚುನಾವಣಾ ಸಂದರ್ಭದಲ್ಲಿ ನೋಡಿದ್ದೇವೆ, ನೀರಿನ ಒಂದು ವ್ಯವಸ್ಥೆ ನೋಡುವಾಗ ದೊಡ್ಡ ದೊಡ್ಡ ರಾಜಕೀಯದವರು ಇದ್ದರೂ ಕೂಡ ಆ ಭಾಗದಲ್ಲಿ ನಮ್ಮ ಬಡವರು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಷ್ಟಪಡುವುದು ನೋಡಿದರೆ ನಮಗೆಲ್ಲರಿಗೂ ಬೇಸರ ಆಗ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ಅಲ್ಲಿ ನಮಗೆ ಬಹಳ ಖುಷಿಯಾಗ್ತದೆ, 24 ಗಂಟೆ ನೀರು ಕೊಡ್ತಿದ್ದೆ. ಆದ್ದರಿಂದ ನಿಮ್ಮೆಲ್ಲರನ್ನು, ಅದೇ ರೀತಿ ನಗರಸಭೆಯ ಸದಸ್ಯರುಗಳನ್ನು, ಗ್ರಾಮದ ಅಧ್ಯಕ್ಷರುಗಳನ್ನು, ಅದೇ ರೀತಿ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ಮಂಗಳೂರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವತ್ತು ಯು ಟಿ ಖಾದರ್ ಅವರಿದ್ದರು. ನಾ ಕೂಡ ಅವಾಗ ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್, ನಾ ಕೂಡ ನಾ ಜಿಲ್ಲಾ ಅಧ್ಯಕ್ಷ ಇದ್ದೆ. ನಾವಿಬ್ಬರು ಜೊತೆಗೆ ಎಮ್ ಎಲ್ ಎ ಆದಂಥವ್ರು. ಮತ್ತೆ 2004 ನಾವು ಕೂಡ ಜೊತೆಗೆ ಎಮ್ ಎಲ್ ಎ ಆದಂಥವ್ರು. ನನ್ನ ಪತ್ನಿ ಕೂಡ ಬಂದಾಗ ಅವಳಿಗೂ ಸ್ವಾಗತ ಕೊಡ್ತ. ಯಾಕಂದ್ರೆ ಇವತ್ತು ಸಹಜವಾಗಿ ನಾವೆಲ್ಲ ಯೂತ್ ಕಾಂಗ್ರೆಸ್ಸಿಂದ ಬೆಳೆದಂಥ ಟೈಮಲ್ಲಿ ಅವತ್ತಿನ ಕಾಂಗ್ರೆಸ್ಗೆ ಇವತ್ತಿನ ಕಾಂಗ್ರೆಸ್ಗೆ ಭಾಳ ದೊಡ್ಡ ವ್ಯತ್ಯಾಸ ಇತ್ತು. ಯಾಕಂದ್ರೆ ಸರ್, ಅವಾಗ ನಾವೆಲ್ಲ ದುಡ್ಡಿನಿಂದ ರಾಜಕಾರಣನೇ ಇರಲ್ಲ. ಆದರೂ ನಿಮ್ಮ ಮಂಗಳೂರು ಭಾಗದಲ್ಲಿ ಇವತ್ತು ದುಡ್ಡಿಲ್ಲದ ರಾಜಕಾರಣ ನಡೆಯುವಂಥದ್ದು ಕೂಡ ಅದು ಯಾವುದರ ಭಾಗ ಇದ್ದರೆ ಅದು ಮಂಗಳೂರು ಭಾಗ ಅಂತ ಹೇಳಕ್ಕೆ ಭಾಳ ಸಂತೋಷ ಆಗ್ತದೆ. ಈ ಭಾಗದಲ್ಲಿ ಮಾತ್ರ ದುಡ್ಡಿನ ಇದು ಭಾಳ ಕಮ್ಮಿ. ಯಾಕಂದರೆ ಉಳಿದಂಥ ಎಲ್ಲ ಕಡೆ ಇವತ್ತು ದುಡ್ಡಿನ ಮೇಲೆ ರಾಜಕಾರಣ ನಡೆಯುವಂಥ ವ್ಯವಸ್ಥೆ ಆಗಿದ್ದು ನೋಡಿದಾಗ ಇವತ್ತು ರಾಜಕಾರಣದ ವ್ಯವಸ್ಥೆನೇ ಕೆಟ್ಟೋಗುವಂಥ ವ್ಯವಸ್ಥೆ ಇವತ್ತು ನಾವು ನೋಡ್ತೀವಿ. ಯಾಕಂದರೆ ನಾವೆಲ್ಲ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಂಥ ಟೈಮಲ್ಲಿ ಆ ಟೈಮೇನ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ ಎಲ್ಲರೂ ಕೂಡ ಫೋರ್ಸ್ ಮಾಡಿದ್ರು ಯೂತ್ಸ್ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರವ್ರು ಟಿಕೆಟ್ ಕೊಡು ಅಂತೇಳಿ. ಅವಾಗ ನನಗೆ 26 ವರ್ಷ. ಬಟ್ ಅವಾಗ ನಮ್ಮೆಲ್ಲ ಲೀಡರ್ಸ್ ಕೂಡಿ ಒಂದು ಕಾರ್ನರ್ ಗೋವಾ ಬಾರ್ಡ್ರಲ್ಲಿ ಕೊಟ್ರೆ ನನಗೆ ಲಾಸ್ಟ್ ನಮ್ಮ ಧಾರವಾಡ ಡಿಸ್ಟಿಕ್ಕಿನ ಬಾರ್ಡರ್ ಗೋವಾ ಬಾರ್ಡ್ರಲ್ಲಿ ಕೊಟ್ರೆ ನನಗೆ ಆ ಟೈಮಿಗೆ ಕೊಟ್ಟು ನೀ ಡಿಸ್ಟಿಕ್ ಲೀಡರ್ ನೀನು ಎಲ್ಲವರೆಗೆ ಗೆಲ್ಲಬೇಕಂತಂದ್ರೆ ನಾವೆಲ್ಲ ಯುವಕರ ಚಾಲೆಂಜ್ ಅಂತ ತೊಗೊಂಡ್ವಿ. ತೊಗೊಂಡು ಅವಾಗ ನಾವು 3,800 ಲೀಡಿಂದ ಜಡ್ಪಿ ಗೆದ್ದೆ ಅವಾಗ. ಯಾಕಂದರೆ ಅದು ಯಾವತ್ತು ನಮ್ಮಲ್ಲಿ ಯುವಕರಿಗೆ ಕೂಡ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟ ಕೇಳ್ತಲ್ವಾ. ಯಾಕಂದ್ರೆ ಸಹಜವಾಗಿ ಯುವ ಕಾಂಗ್ರೆಸ್ನಾಗ ಇವತ್ತು ನಮ್ಮ ಯುವಕರ ಸಂಖ್ಯೆ ಇವತ್ತು ಈ ಬಿ ಜೆ ಪಿ ಅವರು ಹಲವಾರು ಘಟಕದಿಂದ ನಮಗೆ ಸಾಕಷ್ಟು ಮಂದಿ ಹಿಂದೂ ಯುವಕಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಂಡು ತಗೊಳ್ಳುವಂಥ ಕೆಲಸ ಮಾಡಿದರು. ಯಾಕಂದ್ರೆ ಅವ್ರ ತಲೆಯಲ್ಲಿ ತುಂಬುವಂಥ ಹಿಂದುತ್ವ 108 ವಿಚಾರಗಳನ್ನು ತುಂಬಿ ಇವತ್ತು ಡಿವೈಡ್ ಇವತ್ತು ಸಮಾಜ ಒಳಗೆ ಡಿವೈಡ್ ಆಗುವಂಥ ವ್ಯವಸ್ಥೆ ಹೆಚ್ಚಾನ ಹೆಚ್ಚು ನಿಮ್ಮ ಮಂಗಳೂರು ಭಾಗದಲ್ಲಿದ್ದರೂ ಅತ್ಯಂತ ಪ್ರಮುಖವಾದಂಥ ಔಷಧ ಅದನ್ನು ಇಟ್ಕೊಂಡು ಇವತ್ತು ದೊಡ್ಡ ವಿಷಯ ಅಂದ್ರೆ ಅದರ ಒಂದು ವಿಷಯ ಇಟ್ಕೊಂಡು ಇವತ್ತು ಮಂಗಳೂರು ಭಾಗದಲ್ಲಿ ಸಹಜವಾಗಿ ನಮ್ಮ ಪಕ್ಷ ಇವತ್ತು ರಮಾನಾಥ್ ರಾಯ್ ಅವರಿರ್ಬೋದು, ನಮ್ಮ ವಿನಯ್ ಕುಮಾರ್ ಸೊರ್ಕೆ ಅವರಿರ್ಬೋದು, ಶಶಿಕಲಾ ಶೆಟ್ಟಿ ಅವರಿರ್ಬೋದು, ಎಲ್ಲ ನಮ್ಮ ಜೊತೆ ಎಮ್ ಎಲ್ ಎ ಇದ್ದಂಥವ್ರಲ್ಲ ಅವರು ಎಲ್ಲರೂ ನಾವು ಜೊತೆ ಎಮ್ ಎಲ್ ಎ ಇದ್ದಂಥವ್ರು ಅಲ್ವಾರು. 20-24 ಕೂಡ ಎಮ್ ಎಲ್ ಎ ಆಗಿ 21 ವರ್ಷ ಆಗೋತು. ಅವತ್ತಿಂದ ನಿಮ್ಮ ಭಾಗದ ಎಲ್ಲ ಮುಖಂಡರು ಕೂಡ ನಮ್ಮ ಜೊತೆ ಇದ್ಕೊಂಡು ನಾವೆಲ್ಲ ಕೆಲಸ ಮಾಡಿದಂಥವ್ರು.
ಬಟ್ ಇವತ್ತು ಈ ಮಂಗಳೂರು ಭಾಗದಲ್ಲಿ ಸಹಜವಾಗಿ ನಮ್ಮ ಯು ಟಿ ಖಾದರ್ ಅವರು ಅವ್ರು ಇಟ್ಕೊಂಡಂಥ ಬಾಂಧವ್ಯ, ಜನರ ಜೊತೆ ನಿರಂತರವಾದಂಥ ಸಂಬಂಧ, ಆ ಸಂಬಂಧಗಳಿಂದ ಎಲ್ಲ ಸಮಾಜಗಳನ್ನು ಕೂಡ ಸಮಾನತೆಯಿಂದ ಕಾಣ್ಕೊಂಡು ಹೋಗುವಂಥವ್ರು ಈ ಭಾಗದಲ್ಲಿ ನೋಡುವಂಥ ಬದು ಅತ್ಯಂತ ಲೀಡರ್ ಅಂದ್ರೆ ನಮ್ಮ ಯು ಟಿ ಖಾದರ್ ಅವರು ಎಲ್ಲ ಸಮಾಜದವ್ರು ಕೂಡ ಅವ್ರನ್ನ ಪ್ರೀತಿಸ್ತಾರೆ. ಅದು ಭಾಳ ಮುಖ್ಯವಾದಂಥ ಅಂಶ. ಇದನ್ನು ನಾವು ಯಾಕಂದರೆ ಇದೇ ರೀತಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ನಾವು ಸಬಲಗೊಳಿಸ್ಬೇಕಂತಂದ್ರೆ ಇವತ್ತು ಸದೃಢಗೊಳಿಸ್ಬೇಕಂದ್ರೆ ಇವತ್ತು ಇದು ಇವತ್ತು ಅವಶ್ಯಕತೆ ಇದೆ. ಸಂಘಟನೆ ಕೂಡ ಭಾಳ ಮುಖ್ಯವಾದದ್ದು. ಮೊನ್ನೆ ನಾವು ನಮ್ಮೆಲ್ಲ ಅಧ್ಯಕ್ಷರುಗಳನ್ನ ಮೀಟಿಂಗ್ ಕರೆದಿದ್ವಿ, ಬೆಂಗಳೂರಲ್ಲಿ ಮೀಟಿಂಗ್ ಕರೆದ ಫುಲ್ ಡೇ ಮೀಟಿಂಗ್ ಮಾಡಿದ್ದೆವು. ಮೀಟಿಂಗ್ನಾಗ ಕೂಡ ನಾನು ಹೇಳಿದೆ ಇವತ್ತು ಯುವಕರು ಕೂಡ ನಮ್ಮಲ್ಲಿ ಒಳ್ಳೊಳ್ಳೆ ಯುವಕರು ತಾವು ಬೆಳಿಬೇಕಂದ್ರೆ ಇವತ್ತು ಸಮಾಜ ಸೇವೆಯನ್ನು ಮಾಡುವಂಥದ್ದನ್ನು ಕೂಡ ತಾವೆಲ್ಲರೂ ಕಲ್ತ್ಕೋಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಯೂತ್ ಕಾಂಗ್ರೆಸ್ ಕೂಡ ನಮ್ಮ ಅವತ್ತಿನ ಟೈಮಿಗೆ ಇವತ್ತಿನ ಟೈಮಿಗೆ ಯೂತ್ ಕಾಂಗ್ರೆಸ್ ಭಾಳ ವ್ಯತ್ಯಾಸ ಬಂದೈತೆ. ಇವತ್ತು ಭಾಳ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅವತ್ತೆಲ್ಲ ನಾವೆಲ್ಲ ಯೂತ್ ಕಾಂಗ್ರೆಸ್ ಲೀಡರ್ಗಳು ಬೆಳೆದಂಥವ್ರು, ವಿನಯ್ ಕುಮಾರ್ ಸೊರ್ಕೆ ಅವರು ಯೂತ್ ಕಾಂಗ್ರೆಸ್ನಿಂದ ಬಂದವರು, ಇಲ್ಲೇ ರಮಾನ್ ಹತ್ರ ಇರು ಯೂತ್ ಕಾಂಗ್ರೆಸ್ನಿಂದ ಬಂದವರು, ಇಲ್ಲೇ ನಮ್ಮ ಯು ಟಿ ಕಾದರವ್ರಿಗೆ ಇಬ್ಬರು ನಾವು ಇಬ್ಬರು ಜೊತೆಗೆ ಅಧ್ಯಕ್ಷ ಇದ್ದಂಥವ್ರು, ನಾನು ಜಿಲ್ಲಾಧ್ಯಕ್ಷ ಇದ್ದೆ ಅವರು ಜಿಲ್ಲಾಧ್ಯಕ್ಷ ಇದ್ದರು, ಮುಂದೆ ಅವರು ಎಮ್ ಎಲ್ ಎ ನಾನು ಎಮ್ ಎಲ್ ಎ ಜೊತೆ ಆದ್ವಿ ನಾವು. ಇವತ್ತು ನಾವು ಆ ಸ್ಟ್ರೆಂಥನ್ ಏನೈತಿಲ್ಲ ನಾವೆಲ್ಲರೂ ಬೆಳೆಸ್ಕೋರಿ. ಯಾಕಂದರೆ ಹಲವಾರು ಒಬ್ಬ ಎಲ್ಲರೂ ಶಾಸಕರಾಗಂಗಿಲ್ಲ, ಆದರೆ ಹಲವಾರು ಕ್ಷೇತ್ರದಲ್ಲಿದೆ. ನೀವು ಜಿಲ್ಲಾ ಪಂಚಾಯತ್ ಆದು, ಮುನ್ಸಿಪಾಲ್ಟಿ ಮೆಂಬರ್ ಆಗ್ಬೋದು, ತಾಲೂಕು ಪಂಚಾಯತ್ ಮೆಂಬರ್ ಆಗ್ಬೋದು, ಹಲವಾರು ಮಂದಿ ಗ್ರಾಮ ಪಂಚಾಯತ್ ಸದಸ್ಯ ಆಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗುವಂಥ ಅವಕಾಶಗಳು ತೆಗೆದವು. ಇವತ್ತಾಗಲೇ ನಮ್ಮ ಉಳ್ಳಾಳವ್ರು ಹೇಳಿದರು, ಯಾಕಂದ್ರೆ ನಾನು 40 ವರ್ಷದಿಂದ ನಿರಂತರ ಸೇವೆಯನ್ನು ನಾನು ಗುರುತಿಸಿ ಇವತ್ತು ನಾನು ಮೂಡ ಅಧ್ಯಕ್ಷರು ಮಾಡಿದ್ರು ಅನ್ನುವಂಥದ್ದು ಏನಿಲ್ಲ. ಅವರ ಉದಾಹರಣೆಗೆ ಇಲ್ಲ, ಎಲ್ಲರ ಮುಂದೆ ಅವ್ರು ಸಾಕ್ಷಿ ಇವತ್ತು ಇಂಥದ್ದನ್ನು ತಾವು ಪಕ್ಷವನ್ನು ಬೆಳೆಸ್ರಿ. ಈಗಾಗಲೇ ನಮ್ಮ ಹಿರಿಯರು ಹೇಳಿದರು, ಹಿರಿಯರು ಹೇಳಿದಂಗೆ ನಿಮ್ಮ ನೀರಿನ ಯಾವ ವ್ಯವಸ್ಥೆಗಳಿದ್ದರೂ ಕೂಡ ಏನೋ ಅಸ್ತವಿಸ್ತಿದ್ರೆ ತಾವು ಎಲ್ಲರೂ ಬಂದರೂ ಅಡ್ಡಿಲ್ಲ, ಯು ಟಿ ಖಾದರ್ ಸಾಹೇಬ್ರಿಗೆ ಹೇಳಿದರೂ ಅಡ್ಡಿಲ್ಲ, ನಾನು ತಾವೇನು ಹೇಳ್ತೀರ ಅಂತ ಚಾಚು ತಪ್ಪದೆ ನಾನು ಮಾಡಿಸ್ಕೊಡ್ತೇನೆ ಅನ್ನುವಂಥ ಭರವಸೆ ಕೂಡ ತಮಗೆ ನಾ ಕೊಡ್ತೇನೆ. ಯಾಕಂದರೆ ಇವತ್ತು ನಾ ಕೂಡ ಅದ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕೆ ಬಂದಿದ್ದೆ. ನಾವು ಹೇಳಿದೆ ನಮ್ಮ ಪಕ್ಷದ ಆಫೀಸು ನನ್ನ ಸಭೆ ಎರಡು ಸಭೆ ನಾ ಮಾಡಲೇಬೇಕು ಅನ್ನುವಂಥದ್ದು. ಇವತ್ತು ತಾವು ಕೂಡ ಎಲ್ಲರೂ ಬಂದು ತಮ್ಮ ಟೈಮನ್ನೆಲ್ಲ ತೆಗೆದು ಇಲ್ಲಿ ಬಂದು ನನ್ನ ಜೊತೆ ಇಷ್ಟೊಂದು ವೇಳೆಯನ್ನು ಹಂಚಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದಿಸಿ ಎಲ್ಲರೂ ಕೂಡಿ ಕಾಂಗ್ರೆಸ್ ಕಟ್ಟೋಣ, ಕಾಂಗ್ರೆಸ್ ಉಳಿಸೋಣ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ತಮ್ಮೆಲ್ಲರ ಇನ್ನೇನೋ ಕೆಲಸಗಳಿದ್ರು ಕೂಡ ನನಗೆ ನೇರವಾಗಿ ಫೋನ್ ಮಾಡಿ ಕೂಡ ಸಾಕು, ನಾನು ತಮ್ಮ ಕೆಲಸಗಳನ್ನು ಮಾಡಿಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಹೇಳ್ತಾ ಅಧ್ಯಕ್ಷರಿಗೆ ನಾವು ವಿನಂತಿ ಮಾಡ್ಕೊತೇನೆ. ಮೊನ್ನೆ ಕೂಡ ನಾವು ಹೇಳಿ, ಯಾಕಂದರೆ ಯಾರ್ಯಾರು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕತ್ತಾರ ಅಂಥವ್ರನ್ನೊಂದು ಉನ್ನತ ಸ್ಥಾನಕ್ಕೆ ಕೂಡ ಒಯ್ಯುವಂಥ ಕೆಲಸ ನಮ್ಮ ಕರ್ತವ್ಯ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಮನೆ ಅಧ್ಯಕ್ಷರು ಕೂಡ ಅವ್ರ ಮುಂದೆ ಹೇಳಿದ್ದೇನೆ. ಎಲ್ಲರ ಮುಂದೆ ಹಲವಾರು ಮಂದಿ ಇಂಟ್ರೆಸ್ಟ್ ಇಲ್ಲಿ ಇವತ್ತು ಭಾಳ ಮಂದಿ ನಮ್ಮ ಅಧ್ಯಕ್ಷರುಗಳಿದ್ದಾರೆ ಆಸಕ್ತಿನೇ ಇಲ್ಲ ಅವ್ರಿಗೆ, ಸುಮ್ಮನೆ ನಮ್ಮ ಒತ್ತಾಯಕ ಅಧ್ಯಕ್ಷ ಹಾಕುವಂತಂದ್ರೆ ಅವು ಹಲವಾರು ಮಂದಿ ಸದಸ್ಯರುಗಳು ಕೂಡ ನೋಡ್ತೀವಿ. ಹೌದೌದು ಆಗುತ್ತೆ ನೋಡಿ, ಇಲ್ಲ ಮಾಡೋಣ. ಇನ್ನೇನೋ ಬಂದಂಥ ಟೈಮಲ್ಲಿ ಇನ್ನೂ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡೋಣ. ಇಷ್ಟು ದಿನ ಎರಡು ಇಲೆಕ್ಷನ್ ಬಂದವು, ಯಾಕಂದರೆ ಒಂದು ಸಲ ಎಮ್ ಎಲ್ ಎಲೆಕ್ಷನ ಕಂಟಿನ್ಯೂ ಬಿಜಿ ಆದರೂ ಒಟ್ಟರು ಅದು ಮುಗಿಯೋಕೆ ಪಾರ್ಲಿಮೆಂಟ್ ಇಲೆಕ್ಷನ್ ಆಯಿತು. ಇವೆರಡು ಒಂದು ದೀಡ ವರ್ಷ ಅಂತರೂ ನಿರಂತರವಾಗಿ ಇಲೆಕ್ಷನ್ ಕೆಲಸದಲ್ಲೇ ನಾವು ತೊಡಗಿದ್ದರಿಂದ ಕಾರ್ಯಕರ್ತರ ಬಗ್ಗೆ ಆಗಲಿ ಅಧ್ಯಕ್ಷರುಗಳ ಬಗ್ಗೆ ಆಗಲಿ ಅವ್ರಿಗೆ ಹೆಚ್ಚು ಒತ್ತು ಕೊಡೋಕ್ಕಾಗಿಲ್ಲ. ಅದಕ್ಕೆ ನಾವು ಮೊನ್ನೆ ಅಧ್ಯಕ್ಷರು ಫೋರ್ಸ್ ಮಾಡಿ ನಾವು ಈ ಗುರುತು ಬಂದೆ ಎಲ್ಲದು ಇಡೀ ರಾಜ್ಯಾದ್ಯಂತ ಅಷ್ಟು ಅಧ್ಯಕ್ಷರುಗಳನ್ನ, ಜಿಲ್ಲಾ ಅಧ್ಯಕ್ಷರುಗಳನ್ನ, ಎಲ್ಲ ಪದಾಧಿಕಾರಿಗಳ ಒಂದು ಸಲ ಪದಾಧಿಕಾರದಾಗ ಮೀಟಿಂಗ್ ಮಾಡಿದ್ವಿ, ಒಂದು ಸಲ ಅಧ್ಯಕ್ಷರುಗಳ ಮೀಟಿಂಗ್ ಮಾಡಿದ್ವಿ. ಈ ರೀತಿ ಅವ್ರವ್ರು ಏನೇ ಸಮಸ್ಯೆಗಳದೋ ಅವ್ರಿಗೆ ಮೈ ಕೊಟ್ಟಿವಿ ನಾವು. ಯಾರು ಮಾತಾಡ್ತೀರಿ ಮೈ, ಅವ್ರು ಮಾತಾಡಿ ಅವ್ರ ಸಮಸ್ಯೆಗಳನ್ನೆಲ್ಲ ಹೇಳ್ಯಾರ, ಅಷ್ಟು ಸಮಸ್ಯೆಗಳು ಆಲ್ಸೀವಿ. ಬರುವಂಥದ್ದಿಂದ ಅಲ್ಲಿ ಸರಿಪಡಿಸ್ಕೊಂಡು ಇವತ್ತು ಪಕ್ಷವನ್ನು ಕಟ್ಟುವಂಥದ್ದು ಕೆಲಸ ಇವತ್ತು ನಮ್ಮ ಮಾಡೋಣ. ಯಾಕಂದ್ರೆ ಬರುವಂಥದ್ದಿಂದ ಯೂತ್ ಕಾಂಗ್ರೆಸ್ ಇಲೆಕ್ಷನ್ ಕೂಡ ಬಂತು ಇವಾಗ, ಅದನ್ನು ಕೂಡ ಸಾಕಷ್ಟು ಮಂದಿ ಯುವಕರು ಈ ಸಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯೂತ್ ಕಾಂಗ್ರೆಸ್ ಮೆಂಬರ್ಶಿಪ್ ಕೂಡ ಆಗಬೇಕು ಅನ್ನುವಂಥದ್ದು ಕೂಡ ವಿನಂತಿ ಮಾಡ್ಕೊತೇನೆ. ಯಾಕಂದರೆ ಇವತ್ತು ನಮ್ಮ ಪಕ್ಷ ಸದೃಢಗೊಳ್ಬೇಕಂದ್ರೆ ಇವತ್ತು ಯುವಕರನ್ನ ಸಂಘಟನೆನ ಭಾಳ ಮುಖ್ಯ. ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷ ಹೇಳೋದು ಇವತ್ತು ಯುವಕರ ಸಂಘಟನೆನ ಭಾಳ ಮುಖ್ಯ, ಆಮೇಲೆ ಜೊತೆಗೆ ಎಲ್ಲ ಸಮಾಜವನ್ನು ನಾವು ಸೇರಿಸ್ಕೊಂಡು ಕಟ್ಟುವಂಥದ್ದು ಕೂಡ ಭಾಳ ಮುಖ್ಯವಾದಂಥದ್ದೈತೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ನಮ್ಮ ಪಕ್ಷದ ತಮ್ಮೆಲ್ಲ ಕಾರ್ಯಕರ್ತರು ಕೂಡ ಇನ್ನೊಂದು ಸಲ ನನ್ನ ಅಭಿನಂದಿಸಿ ತಮ್ಮ ಜೊತೆ ನಾವೆಲ್ಲರೂ ಇರ್ತೇವೆ, ನಮ್ಮ ಪಕ್ಷವನ್ನು ಗಟ್ಟ ಕಟ್ಟಿ ಅನ್ನೋ ಮಾತನ್ನು ಹೇಳಿ ನಾನು ಅನುಮತಿ ಇವ್ರಿಗೆ ಕೊಡ್ತೀನಿ. ಗಂಡನ ಯಶಸ್ಸಿನ ಹಿಂದೆ ಹೆಂಡತಿಯ ಪಾತ್ರ ಇರಲೇಬೇಕು. ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಯಶಸ್ಸಿನ ಹಿಂದೆ ಖಂಡಿತವಾಗಿ ನಮ್ಗೆ ಗೊತ್ತಿದೆ, ನಾವು ಮೀಡಿಯಾದಲ್ಲೂ ಕೂಡ ನೋಡಿದ್ದೇವೆ, ಎಲ್ಲ ವಿಚಾರದಲ್ಲೂ ನಾವು ಗಮನಿಸಿದ್ದೇವೆ, ಕಾಂಗ್ರೆಸ್ ಪಕ್ಷ ಕೂಡ ಗಮನಿಸಿದೆ. ವಿನಯ್ ಕುಲಕರ್ಣಿ ಸಾಹೇಬರ ಯಶಸ್ಸಿನ ಹಿಂದೆ ಶಿವಲೀಲಾ ಕುಲಕರ್ಣಿ ಅವರ ಧರ್ಮಪತ್ನಿ ಅವರ ಪಾತ್ರ ಇದೆ ಎಂಬುದರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ತಿಳ್ಕೊಂಡು ಈ ದಿನ ವಿನಯ್ ಕುಲಕರ್ಣಿ ಸಾಹೇಬರ ಜೊತೆ ಬಂದಂಥ ಶಿವಲೀಲಾ ಕುಲಕರ್ಣಿ ಅವರು ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಗೆ ತಾವು ಭೇಟಿಯನ್ನು ನೀಡಿದ್ದೀರಿ, ನಮಗೆ ಬಹಳ ಸಂತೋಷವಾಯಿತು. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಪರವಾಗಿ, ಬ್ಲಾಕ್ ಅಧ್ಯಕ್ಷರ ಪರವಾಗಿ, ಮಹಿಳಾ ಕಾಂಗ್ರೆಸ್ನ ಪರವಾಗಿ, ಎಲ್ಲ ಘಟಕಗಳ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ತಮ್ಮನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ
ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂಥ ದೇವಕಿ ಉಳ್ಳಾಲ್ ಮತ್ತು ಪ್ರಸ್ತುತ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂಥ ಚಂದ್ರಿಕಾ ರೈ ಅವರು ಜಂಟಿಯಾಗಿ ಅವರನ್ನು ಶಾಲು ಒದಿಸಿ ಹೂಗುಚ್ಛ ನೀಡಿ ಆಧಾರಪೂರ್ವಕವಾಗಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. NSUIಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮಿಸ್ಟರ್ ಸಾಹಿಲ್ ಮಂಚಿಲ ಇವರಿಗೆ ಆಯ್ಕೆಯಾದಂಥ ಪತ್ರವನ್ನು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಇವರು ಹಸ್ತಾಂತರಿಸಬೇಕಾಗಿ ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದು ಕಾಂಗ್ರೆಸ್ ಪಾರ್ಟಿಯಲ್ಲೇ ನಮ್ಮ ಮನೆಯವರಿಗೂ ಕರೆದು ನಮಗೂ ಕರೆದು ಒಂದು ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೇ ನನಗೆ ಬಹಳ ಕಡಿಮೆ ಗೊತ್ತು ಮಂಗಳೂರು ಇಲ್ಲಿ ನಿಮ್ಮ ಪಾರ್ಟಿ ಇದಾಯಿತು ಸಂಘಟನೆ ಬಗ್ಗೆ, ಆದರೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಬಹುತೇಕ ನಮ್ಮ ಮನೆಯವ್ರನ್ನ ನೋಡಿ ಅವರು ಬೆಳೆದಿದ್ದನ್ನು ನಾನು ನೋಡಿದ್ರೆ ಅವ್ರಿಗೆ ಯಾವಾಗೂ ಪ್ರೋತ್ಸಾಹ ಸಿಕ್ಕೈತಿ. ಹಾಗೆ ಅವರೂ ಪಾರ್ಟಿ ಅಂತಂದ್ರೆ ಪಾಲಿಟಿಕ್ಸ್ ಪಾರ್ಟಿ ಅಂತಂದ್ರೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟು ತಮ್ಮ ಸ್ವಂತ ಬಿಸ್ನೆಸ್ ಏನೈತಿ ಅದ್ರ ಜೊತೆಗೆ ಪಾರ್ಟಿದು ಕೆಲಸ ಮಾಡ್ಕೋತ ಬಂದರು. ಈಗ ನಾವು ನೋಡ್ತೀವಿ ಪಾರ್ಟಿ ಅಂದ ತಕ್ಷಣ ಪಾಲಿಟಿಕ್ಸ್ ಅಂದ್ಕೊಳ್ಳಿ 24/7 ಮಾಡುವಂಥದ್ದನ್ನು. ಅವಾಗಿಂದ ನಾವು ಇಲ್ಲಿ ಮಟ್ಟ ನೋಡಿದ್ರೆ ನಾವೇನು ಗಳಿಸಿರ್ತೀವಿ ಅದರೊಳಗಿಂದ ನಮ್ಮ ಸೇವೆ ಜೊತೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಬರೋದನ್ನು. ಆದರೆ ಯುವಕರಿಗೆ ಆದ್ಯತೆ ಕೊಟ್ಟು ಹೆಣ್ಮಕ್ಳಿಗೆ ಆದ್ಯತೆ ಕೊಟ್ಟು ಹಿಂದಿಂದ ಬೆಳೆದವಂಥ ಎಲ್ಲ ಲೀಡರ್ಸನ್ನು ಕರ್ಕೊಂಡು ಹೋಗುವಂಥ ಪಾರ್ಟಿ ಅಂದರೆ ನಮ್ಮ ಕಾಂಗ್ರೆಸ್. ಎಲ್ಲ ಎಲ್ಲ ಜಾತೀಯತೆಯನ್ನು ಎಲ್ಲ ಏನು ವರ್ಗದವ್ರನ್ನ ಕರ್ಕೊಂಡು ಹೋಗುವಂಥದ್ದನ್ನು ನಾವು ನೋಡೀವಿ. ಇವತ್ತು ತಾವೆಲ್ಲರೂ ನನ್ನ ಗುರುತಿಸ್ತೀರಿ ಅಂತಂದ್ರೆ ನಮ್ಮ ಮನೆಯವರ ಪರವಾಗಿನ ನಾನು ಮಾಡಿದ್ದನ್ನ. ಆದ್ರೆ ನಮ್ಮ ಕುಟುಂಬ ಬಹಳಷ್ಟು ಕಷ್ಟ ಇದ್ದಾಗ ಸಾಹೇಬ್ರಿಗೆ ಊರಿಗೆ ಬರಕ್ಕೂ ಆಗಂಗಿಲ್ಲ, ಟಿಕೆಟು ಕೊಡಂಗಿಲ್ಲ, ಅವ್ರಿಗೆ ಕಂಠಸ್ ಮಾಡೋಕ್ಕೂ ಬಿಡಂಗಿಲ್ಲ ಅಂದಾಗ DK ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಅವರು ನನ್ನ ಸಾಹೇಬ್ರನ್ನ ಒಂದು ವೇದಿಕೆ ಮೇಲೆ ನಿಂದ್ರಿಸಿ ಇದನ್ನು ಗೆಲ್ತೀರಿ ನಾವು ನಿಮ್ಮ ಜೊತೆಗೆ ಅದೀವಿ ಅಂತ ಬಹಳಷ್ಟು ಧೈರ್ಯ ಕೊಟ್ಟಾಗ ಎಲ್ಲರೂ ನಮ್ಮ ಜೊತೆಗೆ ನಿಂತು ಇಲೆಕ್ಷನ್ ಗೆಲ್ಲುವಂಥದ್ರೊಳಗೆ ನಮ್ಮ ಪಾರ್ಟಿ ಲೀಡರ್ಸ್ ಆಯಿತು, ವರ್ಕರ್ಸ್ ಆಯಿತು, ಎಲ್ಲರದು ಭಾಗಿ ಐತಿ ಅಂತ ಹೇಳ್ತೀನಿ. ಇಲ್ಲಿ ಹತಾಶರಾಗಿ ಪಾರ್ಟಿ ಬಗ್ಗೆ ಮಾತಾಡೋದನ್ನು ಕೇಳೀವಿ ನಾವು ಸಾಕಷ್ಟು ಸತ. ಯಾಕಂತಂದ್ರೆ ಈ 10 ವರ್ಷದಾಗ ಪಾರ್ಟಿ ಭಾಳ ಹಿನ್ನೆಲೆಯೊಳಗೆ ಇದ್ದಾಗ ಹತಾಶರಾಗಿ ಮಾತಾಡೋದನ್ನು ಕೇಳೀವಿ. ಆ ಒಂದು ನಿಟ್ಟಿನಲ್ಲಿ ಮಾತಾಡ್ಬೇಕಂದ್ರೆ ಇವತ್ತೇನು ಫ್ರಂಟ್ ಲೈನ್ನಾಗ ಉಪಾಧ್ಯಕ್ಷರಾಗಿ 4 ಮಂದಿ ಲೀಡರ್ಸ್ ಏನದಾರ ಅವರು ಬೆಳೆದಿದ್ದು ನೋಡಿದ್ರೆ ಎಲ್ಲರಿಗೂ ಒಂದು ಅವಕಾಶ ಇರ್ತೈತಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಕೇಳ್ತಾ ನಮಸ್ಕಾರ. ಮೇಡಮ್, ಒಬ್ಬ ನಿಗಮದ ಅಧ್ಯಕ್ಷರು ಬಂದು ಈ ಒಂದು ಸಭೆಯನ್ನು ಚಂದಗಾಣಿಸ್ಕೊಟ್ಟಿದ್ದಾರೆ. ಅದು ಅಲ್ಲದೆ ಸಭೆಗೆ ನಮ್ಮಿಂದ ಬೇಡಿಕೆಯನ್ನು ಅದನ್ನು ಅವರು ಸತಸಿದ್ಧ ಪೂರೈಸಿ ಕೊಡ್ತಾರಂತ ವಾಗ್ದಾನವನ್ನು ಕೂಡ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮೆಚ್ಚಿನ ಧಾರವಾಡದ ಶಾಸಕರು, ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ಅಧ್ಯಕ್ಷರು ಆದಂಥ ಶ್ರೀಯುತ ವಿನಯ್ ಕುಲಕರ್ಣಿ ಅವರು ಬಂದಿರ್ತಾರೆ. ಬಂದು ನಮ್ಮನ್ನುದ್ದೇಶಿಸಿ ಮಾತನಾಡಿ ಇದೀಗ ಸಭೆಯ ಕೊನೆಯ ಹಂತದಲ್ಲಿದ್ದೇವೆ. ಅವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಸೇರಿದ ಸಮಸ್ತ ಎಲ್ಲ ಕಾಂಗ್ರೆಸ್ ಮುಖಂಡರ, ಕಾರ್ಯಕರ್ತರ ಹಾಗೂ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ತಮ್ಮ ಮಡದಿ ಕಾಂಗ್ರೆಸ್ ಪಕ್ಷದ ಅಂತರಾಳದ ಮಾತನಾಡಿದ್ದಾರೆ. ಎಲ್ಲರನ್ನೊಳಗೊಂಡ ಒಂದು ಪಕ್ಷ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ. ಅದರಲ್ಲಿ ಎಲ್ಲ ಜಾತಿ ವರ್ಗದವರು ಸೇರಿಸಿಕೊಂಡ ಹಲವು ಬಗೆಯ ಓದೋಟದಲ್ಲಿ ನಾವೆಲ್ಲ ಸೇರಿರುವ ಹಾಗೆ
ಇದೊಂದು ಸುಂದರ ಹೂದೋಟ ಆಗಿದೆ. ಈ ಸಂದರ್ಭದಲ್ಲಿ ಅವರು ನಮಗೆ ಉತ್ತಮ ಸ್ಫೂರ್ತಿದಾಯಕ ಮಾತನಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಕ್ರಿಯಾಶೀಲ ಬ್ಲಾಕ್ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ರಮೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಇನ್ನೊಬ್ಬ ಬ್ಲಾಕ್ನ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಪ್ರಸ್ತುತ ಮೂಡಾದ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವಲಾಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಧನ್ಯವಾದ ಸಮರ್ಪಿಸುತ್ತೇವೆ. ಇನ್ನು ನಮ್ಮ ಬ್ಲಾಕ್ ವೀಕ್ಷಕರಾದಂಥ ಸುಧೀರ್ ಟಿ ಕೆ ಅವರಿದ್ದಾರೆ, ಅವರನ್ನು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಸೇರಿದ ಎಲ್ಲ ನಾಯಕರನ್ನು ಒಂದೇ ಮಾತಿನಲ್ಲಿ, ಎಲ್ಲರ ಹೆಸರು ಹೇಳೋದಿಲ್ಲ, ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ರೂವಾರಿ, ಅದೇ ರೀತಿ ನಮ್ಮೆಲ್ಲರ ಯುವ ನಾಯಕರಾದಂಥ ಶ್ರೀ ಪ್ರಕಾಶ್ ಕುಂಪಲ್ರವರಿದ್ದಾರೆ. ಅವರಂದರೆ ನಮಗೆ ಬಹಳ ಒಂದು ಅಚ್ಚುಮೆಚ್ಚಿನ ಒಬ್ಬ ಕಾರ್ಯಕರ್ತರು ಕೂಡ, ಮುಖಂಡರು ಕೂಡ. ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರದೊಂದು ಕೊಡುಗೆ ಇದ್ದೇ ಇರುತ್ತದೆ. ಅವರನ್ನು ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಸೇರಿದಂಥ ಎಲ್ಲ ಹಿಂದುಳಿದ ವರ್ಗದ ಅಧ್ಯಕ್ಷರು, ಎಲ್ಲ ಘಟಕದ ಅಧ್ಯಕ್ಷರು, ಎಲ್ಲ ಬ್ಲಾಕ್ನ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿದ್ದೀರಾ, ಅದೇ ರೀತಿ ವಲಯ ಕಾಂಗ್ರೆಸ್ನೆಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗಿದ್ದೀರಾ, ಅದೇ ರೀತಿ ನಮ್ಮೆಲ್ಲ ಜನಪ್ರತಿನಿಧಿಗಳಿದ್ದೀರಾ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ನೆಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ, ಇದೀಗ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಭೋಜನ ವ್ಯವಸ್ಥೆಯನ್ನು ತಾವುಗಳು ಸ್ವೀಕರಿಸಬೇಕು. ಅದೇ ರೀತಿ ಸಾಯಂಕಾಲ 6:30 ಎಲ್ಲ ತಮ್ಮವರೆಡು ಕೂಡಿ ಎಲ್ಲರೂ ಈ ಒಂದು ಕೋಲ ಕಾರ್ಯಕ್ರಮ ನಡೆಯಲಿರುವುದು, ಹರಕೆಯ ಕೋಲ, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಬೇಕು. ಈ ಒಂದು ಸಭೆಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಈ ಒಂದು ಸಭೆಗೆ ಎಲ್ಲ ಬಂದಿದ್ದೀರಾ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ, ದೃಶ್ಯ ಮಾಧ್ಯಮದವರಿಗೂ ಹಾಗೂ ಎಲ್ಲ ಸದಸ್ಯರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಜೈ ಕಾಂಗ್ರೆಸ್.